ಪೋಲ್ ಆಫ್ ಪೋಲ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಸಮೀಕ್ಷೆಗಳ ಸಮೀಕ್ಷೆ, ಅದರಲ್ಲಿ ಸರಾಸರಿ. ಇದರಲ್ಲಿ ಕಾಂಗ್ರೆಸ್ಗೆ ಮುನ್ನಡೆ ಇದೆ, ಆದ್ರೆ ಬಹುಮತ ಇಲ್ಲ. ಕಾಂಗ್ರೆಸ್ಗೆ ಬರ್ತಾ ಇರೋದು 102, ಬಿಜೆಪಿಗೆ 96, ಜೆಡಿಎಸ್ 24, ಇತರೆ ಪಕ್ಷಗಳಿಗೆ ಅಭ್ಯರ್ಥಿಗಳಿಗೆ ಜಾಗ ಇಲ್ಲ. ಇದು ಸರಾಸರಿ, ಇಟ್ಸ್ ಅನ್ ಆವರೇಜ್ ಆಫ್ ಆಲ್ ದ ಪ್ರೆಡಿಕ್ಷನ್ಸ್ ದಟ್ ಹ್ಯಾವ್ ಬಿನ್ ಮೇಡ್. ಆಮೇಲೆ ಪ್ಲೀಸ್, ನೀವೇ ಒಂದು ಸೆಫಾಲಜಿಯ ಒಂದು ಎಕ್ಸಸೈಸ್ ಅಲ್ಲಿ ಭಾಗವಹಿಸಿದಂಥವ್ರು, ಹೇಳ್ತಾ ಹೋಗಿ. ನರೇಟಿವ್ ಲೆಸ್, ವೇವ್ ಲೆಸ್, ಇಶ್ಯೂ ಲೆಸ್, ಅದಾದ ನಂತರ. ಸೊ ಅಂಥ ಸಂದರ್ಭದಲ್ಲಿ ಕ್ಷೇತ್ರವಾರು, ಮತಕ್ಷೇತ್ರದಲ್ಲಿ, ಜಿಲ್ಲೆಯಲ್ಲಿ, ರೀಜನ್ನಲ್ಲಿ ಆಗುವಂಥ ವಿಚಾರಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೀತವೆ. ಈ ಚುನಾವಣೆಯಲ್ಲಿ ಸರಾಸರಿಯಾಗಿ ನೋಡಬೇಕು ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿಚಾರಗಳು ಮುನ್ನೆಲೆಗೆ ಬಂದಿದ್ದಾವೆ, ನೀವೇ ನೋಡ್ಬೋದು. ಇನ್ನೊಂದು ಏನಂದರೆ, ನೀವು ಹೇಳ್ತಿದ್ರಿ ಟರ್ನ್ಔಟ್ ನಂಬರ್ಸು, ಓವರ್ಆಲ್ ಎಷ್ಟು ವೋಟಿಂಗ್ ಆಗುತ್ತೆ, ಅದ್ರ ಮೇಲೆ ನಾವು ಏನಾದರೂ ಪ್ರೊಜೆಕ್ಟ್ ಮಾಡ್ಬೋದಾ? ಖಂಡಿತ ಇಲ್ಲ. ಈ ಚುನಾವಣೆಯಲ್ಲಿ ನೀವು ಟರ್ನ್ಔಟ್ ನಂಬರ್ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಕೆಲವು ಕ್ಷೇತ್ರಗಳಲ್ಲಿ ಫೈಟ್ ಇಲ್ದಿರೋ ಕ್ಷೇತ್ರಗಳಲ್ಲಿ ಟರ್ನ್ಔಟ್ ಕಡಿಮೆ ಆಗಿದೆ. ಎಲ್ಲಿ ಫೈಟ್ ಹೆಚ್ಚಿಗೆ ಇದೆ, ಎಲ್ಲಿ ಹೆಚ್ಚಿಗೆ ರಿಸೋರ್ಸಸ್ನ ಯೂಸ್ ಮಾಡಿದ್ದಾರೆ, ದುಡ್ಡನ್ನು ಯೂಸ್ ಮಾಡಿದ್ದಾರೆ, ಅಲ್ಲಿ ಟರ್ನ್ಔಟ್ 5-6% ಹೆಚ್ಚಾಗಿದೆ. ಸೊ ಹೀಗಾಗಿ ಓವರ್ಆಲ್ ಅದು ಎಲ್ಲಿ ಆ್ಯಡ್ ಆಗ್ತಿದೆ, ಅದು ಯಾವ ಪಕ್ಷಕ್ಕೆ ಆ್ಯಡ್ ಆಗ್ತಿದೆ ಅಂತ ಹೇಳೋದು ತುಂಬಾ ಕಷ್ಟ. ಸೊ ಇಂಥ ಸಿಚುವೇಷನ್ನಲ್ಲಿ ಕಮಿಂಗ್ ಬ್ಯಾಕ್ ಟು ನೀವು ಕೇಳಿದ್ದ ವಿಷಯ, ವೈ ಈಸ್ ಬಿಜೆಪಿ ಬ್ಯಾಕ್ ಇನ್ ಗೇಮ್, ವೈ ಡು ಯು ಥಿಂಕ್? ಸೊ ಕೆಲವು ಐ ಕೆನಾಟ್ ಸೇ ವೆರಿ ಕ್ಲಿಯರ್ಲಿ ಫಾರ್ ಶೋರ್ ದಟ್ ಬಿಜೆಪಿ ಇಸ್ ಬ್ಯಾಕ್ ಇನ್ ದ ಗೇಮ್, ಬಟ್ ಸಿನ್ಸ್ ಇಟ್ ಇಸ್ ಅ ವೇವ್ಲೆಸ್ ಎಲೆಕ್ಷನ್, ಈ ವೇವ್ಲೆಸ್ ಎಲೆಕ್ಷನ್ನಲ್ಲಿ ಕೊನೆಯ 3-4 ಚುನಾವಣೆಗಳಲ್ಲಿ ನೀವು ನೋಡ್ಬೋದು, ಅದರಲ್ಲಿ ಒಂದು ಮಾತ್ರ ವೇವ್ ಎಲೆಕ್ಷನ್ ಇದ್ದಿದ್ದು 2013. ಅದರಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಬಂತು, ಅದು 122 ಬಹುಮತಕ್ಕಿಂತ 9 ಮಾತ್ರ ಹೆಚ್ಚಿಗೆ. ಅವತ್ತು ಬಿಜೆಪಿ ಸಂಪೂರ್ಣವಾಗಿ ಡಿವೈಡೆಡ್ ಹೌಸ್ ಆಗಿದ್ದ ದಿನ. ಇತರೆ 3 ಚುನಾವಣೆಗಳಲ್ಲಿ, ವೇವ್ ಇಲ್ದಂಥ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಕ್ಕೆ ಬಂದಿದೆ. ಸೊ ಇಲ್ಲಿ ಏನು ನಾನು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಅಂದರೆ, ಭಾರತೀಯ ಜನತಾ ಪಕ್ಷದ ಹೆಚ್ಚಿಗೆ ಸೇಫ್ ಸೀಟ್ಗಳು ಕರ್ನಾಟಕದಲ್ಲಿ ಇದೆ. ಕಾಂಗ್ರೆಸ್ಸಿಗೆ ಕಂಪ್ಯಾರಿಸನಲ್ಲಿ ಹೆಚ್ಚಿಗೆ ಸೇಫ್ ಸೀಟ್ಗಳಿದೆ. ಹಾಗಾಗಿ ವೇವ್ಲೆಸ್ ಎಲೆಕ್ಷನಲ್ಲಿ ಅವರ ಬೇಸ್ ಹೆಚ್ಚಿಗೆಯಿಂದ ಸ್ಟಾರ್ಟ್ ಆಗ್ತದೆ. ಎರಡನೇದು, ಲಾಭಾರ್ಥಿಗಳು ಮಿನಿಮಮ್ 2018 ತಗೋಬಹುದು ನೀವು. 74 ಕ್ಷೇತ್ರಗಳಲ್ಲಿ 37 ಅಂದ್ರೆ 50% 10,000 ಕಡಿಮೆ ಇದ್ದಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಹೌದು, ಸೊ ಬಿಜೆಪಿ ಗೆದ್ದಿದ್ದು ಬರೀ 27 ಅಷ್ಟೇ. ಅಲ್ಲ, ಪರಿಸ್ಥಿತಿ ಬದಲಾಯಿತು, ಮನಸ್ಥಿತಿ ಬದಲಾಗ್ಲಿಲ್ಲ ಅಂತ ನಾವು ಅನ್ಕೋಬಾರ್ದು. ಅವತ್ತಿನ ಇಟ್ ಇಸ್ ಓನ್ಲಿ ಆನ್ ಪೇಪರ್, ಥಿಯರಿಟಿಕಲಿ ನಾವು ಕರೆಕ್ಟ್ ಇರ್ಬೋದು, ಆದ್ರೆ ಪ್ರಾಕ್ಟಿಕಲಿ ಪ್ರಾಯೋಗಿಕವಾಗಿ ನೋಡಿದಾಗ ಮತದಾನದ ಆಧಾರನೇ ಬೇರೆ. ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಹಂಗ್ ಅಸೆಂಬ್ಲಿಯ ಸೂಚನೆಗಳು ನಿಮಗೆ ಒಪ್ಪಿಗೆ ಇರಬೇಕಾ, ಯಾಕೆ ಇರಬಾರ್ದು? ನೋಡಿ, ಸರ್ವೆಗಳನ್ನು ನೋಡಿದಾಗ ಹಂಗ್ ಅಸೆಂಬ್ಲಿ ಕಾಣ್ತದೆ. ಹೌದು, ಬಟ್ ನಮಗೇನು ಹಂಗ್ ಅಸೆಂಬ್ಲಿ ಬರುತ್ತೆ ಅಂತ ಅಂತಕ್ಕಂಥದ್ದು ನಮಗೇನು ಅನಿಸಿಲ್ಲ. ಯಾಕಂತಂದ್ರೆ ಬಹುಮತದ ನಿರೀಕ್ಷೆಯಲ್ಲಿದ್ದೀರಿ. ಹೌದೌದು, ವಿ ಆರ್ ಕ್ಲಿಯರ್. ಈಗ ಬೇರೆ ಪಕ್ಷಕ್ಕೆ ಆ ರೀತಿ ಇದೆಯಾ ಇಲ್ವಾ ನನಗೆ ಪ್ರಶ್ನೆ ಇಲ್ಲ. ನಮಗಿರ್ತಕ್ಕಂಥ ನಮ್ಮ ಕ್ಯಾಲ್ಕುಲೇಷನ್ಸ್ ಏನಿದೆಯೋ ಆ ಕ್ಯಾಲ್ಕುಲೇಷನ್ಸ್ ಪ್ರಕಾರ ನಾವು 122 ಹೆಚ್ಚಿಗೆ ಹೋಗ್ತೀವಿ ಅಂತಕ್ಕಂಥದ್ದು ನಮಗಿದೆ. ಅದು ಒಂದು. ಎರಡನೆಯದು, ಈಗ ನಮಗೆ ಆ್ಯಂಟಿ ಇನ್ಕಂಬೆನ್ಸಿ ಇದೆ, ಅದು ಸಹಜವಾಗಿ ಸರ್ಕಾರ ಮಾಡಿದವ್ರಿಗಿರ್ತದೆ ಅಂತೇಳಿ. ಈಗ ಡಬಲ್ ಇಂಜನ್ ಸರ್ಕಾರಕ್ಕೂ ಇದೆ ಅಂತ ಹೇಳಿದರು. ನಾನು ಒಂದು ಮಾತನ್ನು ಹೇಳ್ತೇನೆ, ಡಬಲ್ ಇಂಜನ್ ಸರ್ಕಾರ ವಿಚಾರದಲ್ಲಿ ಏನು ಇದು ಕರಪ್ಷನ್ ಅನ್ನೋದು ಟೂಲ್ ಕಿಟ್ ಆಗಿತ್ತೇ ಹೊರತು ಎಲ್ಲೂ ಕೂಡ ಕರಪ್ಷನ್ ಇತ್ತು ಅಂತ ಯಾರೂ ಹೇಳೋಕ್ಕಾಗಿಲ್ಲ. ಕೇಂದ್ರದ ವಿಚಾರಕ್ಕೆ ಬಂದರೆ ಅಲ್ಲಿನ ವಿಚಾರದಲ್ಲಿ ಕರಪ್ಷನ್ ಬಗ್ಗೆ ಒಂದು ಮಾತೂ ಇಲ್ಲ. ಆದರೆ ಅಲ್ಲಿ ಬಂದಿರತಕ್ಕಂಥದ್ದೇನೋ ಬೆಲೆ ಏರಿಕೆ ಆಯಿತು ಅನ್ನೋ ವಿಚಾರ, ಪೆಟ್ರೋಲ್ದಿರ್ಬೋದು ಅಥವಾ ಡೀಸೆಲ್ಲು ಇದರದ್ದಿರ್ಬೋದು, ಜೀವನ ನಡೆಸೋದ್ರ ಬೆಲೆನೇ ಜಾಸ್ತಿ. ಹೌದೌದು, ಅಲ್ಲಲ್ಲ, ನಾನು ಒಪ್ತೇನೆ. ಆದರೆ ಜನ ಎಷ್ಟು ಬುದ್ಧಿವಂತರು ಅಂತ ಹೇಳ್ತೇನೆ ನಾನು. ಯಾರು ಪೆಟ್ರೋಲು ಡೀಸೆಲ್ಲು ಗ್ಯಾಸಿನ ಬಗ್ಗೆ ಮಾತಾಡಿದಾಗ, ಅರೆ ಪಾಕಿಸ್ತಾನದಲ್ಲಿ ಎಷ್ಟು ಇದ್ರೆ, ಇವತ್ತು ಒಂದು ಸಿಲಿಂಡರ್ ಎಷ್ಟಿದೆ ಅಲ್ಲಿ, 2,700 ರೂಪಾಯಿ ಇದೆ. ಅಲ್ಲ, ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಪಾಕಿಸ್ತಾನಕ್ಕೆ ಯಾಕೆ ಹೋಲಿಕೆ ಮಾಡ್ ಅಲ್ಲಲ್ಲ ನಾನು ಹೇಳೋದು, ಹೋಲಿಕೆ ಮಾಡ್ಕೊಳ್ಳೋದಾದ್ರೆ ಅಮೆರಿಕ ನೋಡಿ, ಆಸ್ಟ್ರೇಲಿಯಾ ಜನರ ಯಾಕೆ ಆಗ್ಬಾರ್ದು ನೋಡಿ, ಫ್ರಾನ್ಸ್ ಜನರ ಕೈಯಲ್ಲಿ ಇದೆಯಲ್ಲ ಸರ್, ಬಂದೆ ಸರ್, ಇದೇ ಅವ್ರಿಗೆ ಆನ್ಸರು. ನಾವು ಏನನ್ನ ಹೇಳಿದ್ರೆ 5 ನಿಮಿಷದಲ್ಲಿ ಅವ್ರು ಆನ್ಸರ್ ಹುಡುಕ್ತಾರೆ ಬೇರೆ ಕಡೆಗೂ. ಅಂದರೆ ಪರಿಸ್ಥಿತಿ ಇವತ್ತು ಏನಾಗಿದೆ, ಆಯಿಲ್ ಬಾಂಡಿನ ಪರಿಸ್ಥಿತಿ ಏನಾಗಿತ್ತು, ಇವತ್ತು ಯಾವ ರೀತಿ ಅದನ್ನು ನಾವು ನಿಭಾಯಿಸಿದ್ದೀವಿ. ಮತ್ತು ಕರಪ್ಷನ್ ಅಂತಿಲ್ಲ, ಇವತ್ತಿಗೆ ಪದೇ ಪದೇ ನಾವು ಹೇಳ್ತೀವಿ, ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಿದ್ದರು, ನಾನು 100 ರೂಪಾಯಿ ಕಳಿಸಿದರೆ
ಜಾಸ್ತಿನೇ ಆಗ್ತಿದೆ ಅಂತ. ಫಸ್ಟ್ ನೀವು ಲಾಸ್ಟ್ ಟೈಮ್ ಬಂದಾಗ 10% ಸರ್ಕಾರ ಅಂದ್ರಿ, ಅವ್ರು ಈ ಸತಿ ನಿಮಗೆ 40% ಅಂದ್ರು, ನೀವು ಅದಕ್ಕೆ 85% ಅಂದ್ರಿ. ಭ್ರಷ್ಟಾಚಾರ ಜಾಸ್ತಿ ಆಯ್ತಾ ಹೊರತು ನಿರ್ಮೂಲನೆ ಬಗ್ಗೆ ಮಾತಾಡ್ಲಿಲ್ಲ. ಈಗ ಕೇಂದ್ರದಲ್ಲಿ ನಾನು ಹೇಳಿದೆ ಅಲ್ಲ, ಕರಪ್ಷನ್ ಬಗ್ಗೆ ಯಾರೂ ಕೂಡ ಚಕಾರ ಎತ್ತಲ್ಲ ಅಂದರೆ ಕ್ಲಿಯರ್ ಇದ್ದೀವಲ್ಲ ನಾವು. ಇಲ್ಲಿ ಚುನಾವಣೆ ಇದೆ, ಇದು ಟೂಲ್ ಕಿಟ್ ಆಗಿ ಬಳಸಬೇಕಾಗಿತ್ತು, ಬಳಸಿದ್ದಾರೆ. ಆದರೆ ಪ್ರೂವ್ ಮಾಡ್ಲಿಕ್ಕೆ ಯಾರಿಗಾದ್ರೂ ಆಗಿದೆಯಾ? ಎಲ್ಲಾದರೂ ಉಗ್ರಪ್ಪ ಸರ್, ನೀವು ಹೇಳಿದ್ರಿ ಬೆಲೆ ಏರಿಕೆ ಅಂತ, ಆಮೇಲೆ ಚಲುವಾದಿ ನಾರಾಯಣ ಸ್ವಾಮಿ ಹೇಳಿದ್ರು ಕರೆಕ್ಟ್ ಇದೆ, ಅತಿ ಹೆಚ್ಚು ಪೆಟ್ರೋಲ್ ಡೀಸೆಲ್ ಬೆಲೆ ಇರೋದು ರಾಜಸ್ಥಾನದಲ್ಲಿ. ರಾಜಸ್ಥಾನದಲ್ಲಿ ಯಾರು ಆಳ್ವಿಕೆ ನಡೆಸ್ತಾ ಇರೋದು? ಒಂದು ನಿಮಿಷ, ನಾನೇ ಪಾರ್ಲಿಮೆಂಟಲ್ಲಿ ರಫೇಲ್ ಹಗರಣದಲ್ಲಿ ಪ್ರಸ್ತಾಪ ಮಾಡಿದ್ದೇನೆ, ಸುಪ್ರೀಂ ಕೋರ್ಟ್ ಜಜ್ಮೆಂಟನ್ನು ರೆಫರ್ ಮಾಡಿದ್ದೆ. ಆ ರೇಟಿನ ವೇರಿಯೇಷನ್ ಅನ್ನು ನೋಡಿದ್ರೆ ಅದೊಂದರಲ್ಲೇ 40,000 crore ಹೊಡೆದಿದ್ದಾರೆ. ಇದು ಒಂದು 63 crore ಯಾವ 89ನಲ್ಲಿ ಎಂಥ ಇಶ್ಯೂನಲ್ಲಿ ರಾಜೀವ್ ಗಾಂಧಿಯವರ ಮೇಲೆ ಇದ್ದಂಥ ಬೋಫರ್ಸ್ ಇಶ್ಯೂ ಮೇಲೆ ಇದ್ದಂಥದ್ದು ಕೇವಲ 62-63 crore. ಆದರೆ ಅವತ್ತು ವಿರೋಧ ಪಕ್ಷಗಳು ಆ ಇಶ್ಯೂ ರೈಸ್ ಮಾಡಿದಾಗ ಇನ್ವೆಸ್ಟಿಗೇಟ್ ಮಾಡುವಂಥ ದೃಷ್ಟಿಯಿಂದ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಮಾಡಿದ್ರು. ಇದು ರಫೇಲ್ದಾಗಲಿ ಮಾಡೋದಕ್ಕೆ ಇವ್ರು ರೆಡಿ ಇಲ್ಲ. ಅದಾನಿ ಒಬ್ಬರೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗಿರ್ಬೋದು, ಎಲ್ ಐ ಸಿಗಿರ್ಬೋದು, ಇನ್ನಿತರ ಸಂಸ್ಥೆಗಳಿಗೆ more than 10 lakh crore ಇವತ್ತು ಈ ದೇಶದ ಜನರ ಬಡವರ ಮೇಲೆ ಇವತ್ತು ಪರಿಣಾಮ ಆಗಿರುವಂಥ ಭ್ರಷ್ಟಾಚಾರ ನಡೆದಿದೆ. ಆದರೆ ಇಲ್ಲೇನಾಗಿದೆ ಅಂಥೇಳಿ ಸರ್ವಾಧಿಕಾರಿ ಪ್ರವೃತ್ತಿ ಇರತಕ್ಕಂಥದ್ದು ಡಿಸ್ಕಷನ್ಗೂ ಅವಕಾಶ ಕೊಡೋದಿಲ್ಲ, ಮೀಡಿಯಾನೂ ಭೇಟಿ ಮಾಡದೇ ಇರತಕ್ಕಂಥ ಪ್ರೈಮ್ ಮಿನಿಸ್ಟರ್ ಈ ದೇಶದಲ್ಲಿ ಇರಬೇಕಾದ್ರೆ ಭ್ರಷ್ಟಾಚಾರದ ಬಗ್ಗೆ ಹೇಗೆ ಹೊರಗೆ ಬರಲಿಕ್ಕೆ ಸಾಧ್ಯತೆ ಇದೆ? ಇದು ಒಂದು ನಿಮಿಷ ಪ್ಲೀಸ್. ರಾಜ್ಯದಲ್ಲಿ ನಾನು ಯಾಕಂದರೆ ಸಮಯದ ಅಭಾವ ಇರತಕ್ಕಂಥದ್ದು, ಇವರು ಇಲ್ಲವೇ ಇಲ್ಲ ಅಂತೇಳಿ ಕೌನ್ಸಿಲಲ್ಲಿ ಏನು ಭ್ರಷ್ಟಾಚಾರನೇ ನಡೆದಿಲ್ಲ ಅಂಥೇಳಿ ಉತ್ತರ ಕೊಟ್ಟರು, ಅಸೆಂಬ್ಲಿನಲ್ಲಿ ಕೊಟ್ಟರು. PSI ಹಗರಣದಲ್ಲಿ 545 ಏನು ಸೆಲೆಕ್ಷನ್ ಮಾಡಬೇಕಾದ್ರೆ, ಸೊ ಅಲ್ಲಿ ಯಾಕೆ ನೀವು 60-70 ಇನ್ಕ್ಲೂಡಿಂಗ್ ಅಡಿಷ್ನಲ್ DGP ಅರೆಸ್ಟ್ ಮಾಡಿದ್ರಿ? ಭ್ರಷ್ಟಾಚಾರ ಇಲ್ಲ ಅನ್ನೋಗಿದ್ರೆ ಯಾಕ್ರಿ ಅರೆಸ್ಟ್ ಮಾಡಿದ್ರಿ? ಸೊ ಈಸ್ ಇಟ್ ನಾನ್ ಏನ್ ಇಶ್ಯೂ? ಇದು ಒಂದು. ಎರಡನೇದು, ಇವತ್ತು ಈ ಚುನಾವಣೆಯಲ್ಲಿ ನಡೆದಷ್ಟು ಇಶ್ಯೂ ಸಿಗುದಾರಣೆಗೆ ನಮ್ಮ ಗ್ಯಾರಂಟೀಸ್ ಇದ್ದಾವಲ್ಲ, ಅಥವಾ ನಮ್ಮ ಮ್ಯಾನಿಫೆಸ್ಟೋದಲ್ಲಿ ನಡೆದಂಥ ಚರ್ಚೆ, ಪ್ರೈಮ್ ಮಿನಿಸ್ಟರ್ ಅದಕ್ಕೆ ರಿಯಾಕ್ಷನ್ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಇಲ್ಲಿ ಅನೇಕ ಸಾರಿ ಆಮ್ ಆದ್ಮಿ ಪಕ್ಷದ ಆಶ್ವಾಸನೆಗೂ ಮಾಡಿದ್ರು ಗುಜರಾತ್ನಲ್ಲಿ. ಅವರು ರೇವಡಿ ಅಂದ್ರು, ಇಲ್ಲೂ ಬಂದ್ರೆ ರೇವಡಿ ಅಂದ್ರು. ಒಂದು ನಿಮಿಷ ಕೇಳಿ ಹೇಳ್ತೇನೆ. ಅಲ್ಲ, ಅಲ್ಲಿ ಏನ್ ಹೇಳಿದ್ರು? ದೇಶದ ಪ್ರಧಾನಿ ಆದಂತವರು ಸ್ಟೇಟ್ಸ್ಮನ್ಶಿಪ್ ಅನ್ನ ತೋರ್ತಾರೆ ಅಂತೇಳಿ ನಾ ಭಾವಿಸಿದ್ದೆ. ಈಗ 2013 ಡಾಕ್ಟರ್ ಮನಮೋಹನ್ ಸಿಂಗ್ ರು ಎಲೆಕ್ಷನ್ಗೆ ಎಷ್ಟು ಸಾರಿ ಬಂದರು? 2 ಬಂದರು. ಅದೇ ಮನಮೋಹನ್ ಸಿಂಗ್ ರವರು ಇದೆ ಈ ರಾಜ್ಯದಲ್ಲಿ. ಪ್ರವಾಹ ಬಂದಾಗ ನಮ್ಮ ರಿಕ್ವೆಸ್ಟ್ ಮೇಲೆ, ರಾಜ್ಯದ ಜನತೆ ರಿಕ್ವೆಸ್ಟ್ ಮೇಲೆ ವೈಮಾನಿಕ ಸಮೀಕ್ಷೆ ಮಾಡಿ 1,500 crore ರಾಯಚೂರಲ್ಲಿ ಅನೌನ್ಸ್ ಮಾಡಿ ಹೋಗ್ತಾರೆ ಸೋನಿಯಾ ಗಾಂಧಿ ಮತ್ತು ಡಾಕ್ಟರ್ ಮನಮೋಹನ್ ಸಿಂಗ್ ರವರು. ಅದೇ ಇವತ್ತಿನ ಪ್ರೈಮ್ ಮಿನಿಸ್ಟ್ರು ನಮ್ಮಲ್ಲಿ ಬರ ಬರಲಿ ಪ್ರವಾಹ ಬರಲಿ ಈ ಕಡೆನೆ ತಲೆನೇ ಹಾಕೋದಿಲ್ಲ. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಕ್ಕೋಸ್ಕರ ಇಲ್ಲಿ ಬಂದು ಏನೆಲ್ಲ ಸುಳ್ಳುಗಳನ್ನ ಹೇಳಲಿಕ್ಕೆ ಸಾಧ್ಯತೆ ಇದೆ, ದಾರಿ ತಪ್ಪಿಸ್ತಕ್ಕಂಥ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿದಂತೆ ಆ್ಯಡ್ ಮಾಡಿಬಿಡ್ತೇನೆ. ಈ ರಾಜ್ಯ ಕಂಡ, ಈ ರಾಷ್ಟ್ರ ಕಂಡಂಥ ಅತ್ಯಂತ ಪೆಟಿ ಪಾಲಿಟಿಷಿಯನ್ ರೀತಿಯಲ್ಲಿ ನಡ್ಕೊಂಡಂಥ ಪ್ರಧಾನಿ ಯಾರಾದರೂ ಇದ್ದರೆ ದಟ್ ಈಸ್ ಮಿಸ್ಟರ್ ಮೋದಿ ಅನ್ನೋದನ್ನ ಒಬ್ಬ ಫಾರ್ಮರ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಹೇಳಲಿಕ್ಕೆ ಬಯಸ್ತೇನೆ. ಈ ಪೆಟಿ ಪೊಲಿಟಿಕ್ಸು, ಈ ಮಾತುಗಳಿದೆಯಲ್ಲ, ಇದು ಸರಿಯಾದ ಇದಲ್ಲ. ಒಬ್ಬ ರಾಜಕಾರಣಿ ಮತ್ತೊಬ್ಬ ರಾಜಕಾರಣಿಗೆ ಕೊಡ್ತಕ್ಕಂತ ಗೌರವ ಅಲ್ಲ. ಅಲ್ಲ ಬಿಡಿ, ಒಬ್ಬ ಪ್ರಧಾನಮಂತ್ರಿಯನ್ನ ಕೀಳು ಮಟ್ಟದ ಭಾಷೆಯಲ್ಲಿ ಅಬ್ಜೆಕ್ಷನ್ ಮುಖಂಡನಾಗಿ ಒಬ್ಬ ಪ್ರಧಾನಮಂತ್ರಿಯನ್ನ ಪೆಟ್ಟಿ ಪಾಠ ಕಲಿತಾರೆ, ಇರ್ಲಿಲ್ಲ ಅಂದ್ರೆ ಅವ್ರ ಮುಂದೆ ಈ ಭಾಷೆ ಬಿಡಿ, ಈ ಭಾಷೆ ಈ ಕಾಂಗ್ರೆಸ್ನವರಿಗೆ ಕರಗತ ಆಗೋಯ್ತು ಬಿಡಿ. ನಾನು ಬಳಸ್ತಂತ ಅನ್ಪಾರ್ಲಿಮೆಂಟರಿ ಅಲ್ಲ ಸರ್. ಸೊ ಆದ್ರೂ ಸಹ ಏನಾಗಿದೆ ಅಂತ ಹೇಳಿದ್ರೆ, ಕೀಳುಮಟ್ಟದ ಭಾಷೆ ಅಂತ ಹೇಳಿದ್ರೆ ಭಾಷೆ ಅರ್ಥ ಆಗದೆ ಇದ್ರೆ ಈ ರೀತಿಯ ರಿಯಾಕ್ಷನ್ಸ್ ಭಾಷೆ.
ಪ್ರೈಮ್ ಮಿನಿಸ್ಟರ್ he is like a petty politician ಆಗಿದ್ರೆ ಬಿಡಿ ಆಕ್ಷಿಟಲ್ ಕುತ್ಕೊಂಡು ದೇಶನ ಎಲ್ಲಿಗೆ ತಗೊಂಡು ಹೋಗಿದ್ದಾರೆ ನಮಗೆ ಗೊತ್ತಿದೆ ಅಲ್ವಾ ದಿ ಸರ್ ಚುನಾವಣೆ ಮೋದಿ ಕೇಂದ್ರಿತ ಆದ್ರೆ ಸರಿ ಈ ಚರ್ಚೆ ಕೂಡ ಮೋದಿ ಕೇಂದ್ರಿತ ಆಗ್ಬಿಟ್ರೆ ಹೇಗೆ ಒಂದು ನಿಮಿಷ ಬ್ರಿಜೇಶ್ ಸರ್ ನರೇಟಿವ್ ಲೆಸ್ ವೇವ್ ಲೆಸ್ ಇಶ್ಯೂ ಲೆಸ್ ಅಂದ್ರೆ ಒಂದು ರೀತಿಯಲ್ಲಿ ಏಮ್ಲೆಸ್ ಎಲೆಕ್ಷನ್ ಆಗೋಯ್ತಾ ಅದು ನಾನು ಒಪ್ಪೋದಿಲ್ಲ ಆಮೇಲೆ ಎರಡನೇದು ನಾನು ಐ ಡೋಂಟ್ ಅಗ್ರಿ ವಿತ್ ದ ಕಾಂಗ್ರೆಸ್ ವ್ಯೂ ಆಫ್ ಮೇಕಿಂಗ್ ಇಟ್ ಅ ಮೋದಿ ಸೆಂಟ್ರಿಕ್ ಎಲೆಕ್ಷನ್ ಇಟ್ಸ್ ನಾಟ್ ವರ್ತ್ ಇಟ್ ಏನಕ್ಕಂದ್ರೆ ಮೋದಿ ಅವ್ರು ಬರ್ತಾರೆ ಹೋಗ್ತಾರೆ ದಟ್ಸ್ ನಾಟ್ ಅನ್ ಇಶ್ಯೂ ಇಟ್ಸ್ ಈಸ್ ಒನ್ ಆಫ್ ದ ಸೆವರಲ್ ಫ್ಯಾಕ್ಟರ್ಸ್ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ ಇವಾಗ ಚಲವಾದಿ ಅವರು ಒಂದು ಮಾತು ಹೇಳಿದ್ರು ಇಲ್ಲ ನೀವು ಪ್ರೂಫೇ ಕೊಡಲಿಲ್ಲ ಅಂತ ಏನು ನೀವು ಯಾರು ಫಸ್ಟ್ ಏನಾಗುತ್ತೆ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಒಂದು ಕಾಗದ ಬರೆಯುತ್ತೆ ಪ್ರಧಾನಮಂತ್ರಿಗಳಿಗೆ ಎರಡೂವರೆ ವರ್ಷದ ಕೆಳಗಡೆ ಆಯಿತಾ ಅದರಲ್ಲಿ ಅವ್ರು ಹೇಳ್ತಾರೆ 40% ಇವರು ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಆ ಸಂದರ್ಭದಲ್ಲಿ ಹೇಳ್ತಾರೆ ಅದಾದಮೇಲೆ ಒಂದು ಘಟನೆ ನಡೆಯುತ್ತೆ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗ್ತಾರೆ ಆಯಿತಾ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಬಂದು ಅವರು ಅರವಿಂದ್ ಲಿಂಬಾವಳಿ ಮೇಲೆ ಹೇಳಿ ಅವರು ಕೂಡ ಆತ್ಮಹತ್ಯೆಗೆ ಶರಣಾಗ್ತಾರೆ ಮೂರನೇ ವಿಚಾರ ಏನಾಗುತ್ತೆ ಮಡಾಳ್ ವಿರೂಪಾಕ್ಷಪ್ಪ ಸಿಕ್ಕಾಕ್ಕೊಳ್ತಾರೆ ಜೊತೆಗೆ ತಿಪ್ಪಾರೆಡ್ಡಿ ವಿಚಾರ ಇವೆಲ್ಲ ಪ್ರೂಫ್ ಅಲ್ವಾ